ಸಿಡಿ ಭದ್ರತೆಗೆ ಗೃಹ ಸಚಿವರ ಸೂಚನೆ ರಕ್ಷಣೆ ಕೊಡಿ ಅಂತ ಮೊರೆ ಇಟ್ಟಿದ್ದ ಸಿಡಿ ಲೇಡಿ ಸಿಡಿ ಲೇಡಿ ಮೊರೆ ಇಟ್ಟ ಬೆನ್ನಲ್ಲೇ ಭದ್ರತೆಗೆ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಡಿ ಲೇಡಿ ಭದ್ರತೆಗೆ ಗೃಹ ಸಚಿವರ ಸೂಚನೆ ರಕ್ಷಣೆ ಕೊಡಿ ಅಂತ ಮೊರೆ ಇಟ್ಟಿದ್ದ ಸಿಡಿ ಲೇಡಿ ಮೊರೆ ಇಟ್ಟ ಬೆನ್ನಲ್ಲೇ ಭದ್ರತೆಗೆ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ ಆಕೆ ಹಾಗೂ ಆಕೆಯ ಕುಟುಂಬಕ್ಕೆ ಭದ್ರತೆ ನೀಡುವಂತೆ ಹೇಳಿದ್ದೇನೆ युवती ಎಲ್ಲಿದ್ದಾಳೆ ಅನ್ನೋದನ್ನ ಎಸ್ಐಟಿ ನೋಡಿಕೊಳ್ಳುತ್ತೆ ಬೆಂಗಳೂರಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಕೆ ಹಾಗೂ ಆಕೆಯ ಕುಟುಂಬಕ್ಕೆ ಭದ್ರತೆ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ರಕ್ಷಣೆ ಕೊಡಿ ಅಂತ ಸಿಡಿ ಲೇಡಿ ಮೊರೆ ಇಟ್ಟಿದ್ದ ಬೆನ್ನಲ್ಲೇ ಭದ್ರತೆಗೆ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ ತನಗೆ ಸೂಕ್ತ ಭದ್ರತೆ ಬೇಕು ಅಂತ ಸಿಡಿ ಲೇಡಿ ಕೇಳಿಕೊಂಡಿದ್ರು ಅದರ ಬೆನ್ನಲ್ಲೇ ಭದ್ರತೆಗೆ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಡಿ ಬಗ್ಗೆ ನಾನು ಏನು ಮಾತಾಡಕ್ಕೆ ತಯಾರಿ ಇಲ್ಲ ನೋ ಕಮೆಂಟ್ಸ್ ಅಧಿವೇಶನದ ವಿಷಯವನ್ನ ಮತ್ತೆ ಪ್ರಸ್ತಾಪ ಮಾಡಿ ಮಾತಾಡ್ತೀನಿ ಅಂತಳು ಅಂತ ಮಾತಾಡ್ತೀನಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಎಲ್ಲ ಬೆಳವಣಿಗೆಗಳು ಮಾತಾಡಿ ಇನ್ನು ಡಿಕೆ ಶಿವಕುಮಾರ್ ಅವರು ಮಾತಾಡುವಾಗ ವ್ಯವಸ್ಥಿತವಾಗಿ ಸಿಲುಕಿಸುವ ಪ್ರಯತ್ನ ಮಾಡ್ತಾರೆ ನಾನು ಹೆದರುವ ಮಗನಲ್ಲ ಅನ್ನುವಂತ ಮಾತನ್ನ ಹೇಳಿದರು ಅದು ಅವರ ಹೇಳಿಕೆ ಅವರೇ ಅದಕ್ಕೆ ವಿವರಣೆ ಕೊಡಬೇಕು ನನಗೆ ಸಂಬಂಧ ಇಲ್ಲ ಅದೆಲ್ಲವೂ ಕೂಡ ಎಸ್ಐಟಿ ಅವರು ನೋಡಿಕೊಳ್ಳುತ್ತಾರೆ ನಾನು ಭದ್ರತೆ ಕೂಡ ಕೇಳಿದಿನ ಅವರವರ ಕುಟುಂಬಕ್ಕೆ ಎಸ್ಐಟಿ ನೋಡಿಕೊಳ್ಳುತ್ತಾರೆ ಸಿಡಿ ಬಗ್ಗೆ ನಾನು ಏನು ಮಾತಾಡಕ್ಕೆ ತಯಾರಿ ಇಲ್ಲ ನೋ ಕಮೆಂಟ್ಸ್ ಅಧಿವೇಶನದ ವಿಷಯವನ್ನ ಮತ್ತೆ ಪ್ರಸ್ತಾಪ ಮಾಡಿ ಮಾತಾಡ್ತೀನಿ ಅಂತಳು ಅಂತ ಮಾತಾಡ್ತೀನಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಎಲ್ಲ ಬೆಳವಣಿಗೆಗಳು ಮಾತಾಡಿ ಇನ್ನು ಡಿಕೆ ಶಿವಕುಮಾರ್ ಅವರು ಮಾತಾಡುವಾಗ ವ್ಯವಸ್ಥಿತವಾಗಿ ಸಿಲುಕಿಸುವ ಪ್ರಯತ್ನ ಮಾಡ್ತಾರೆ ನಾನು ಹೆದರುವ ಮಗನಲ್ಲ ಅನ್ನುವಂತ ಮಾತನ್ನ ಹೇಳಿದರು ಅದು ಅವರ ಹೇಳಿಕೆ ಅವರೇ ಅದಕ್ಕೆ ವಿವರಣೆ ಕೊಡಬೇಕು ಸರ್ ಯುವತಿ ಭದ್ರತೆ ಕೇಳಿದರೆ ಎಲ್ಲಿನವರು ಏನು ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಅದೆಲ್ಲವೂ ಕೂಡ ಎಸ್ಐಟಿ ಅವರು ನೋಡಿಕೊಳ್ಳುತ್ತಾರೆ ನಾನು ಭದ್ರತೆ ಕೂಡ ಕೇಳಿದಿನ ಅವರವರ ಕುಟುಂಬಕ್ಕೆ ಎಸ್ಐಟಿ ನೋಡಿಕೊಳ್ಳುತ್ತಾರೆ ಅದೆಲ್ಲವೂ ಕೂಡ ಎಸ್ಐಟಿ ಅವರು ನೋಡಿಕೊಳ್ಳುತ್ತಾರೆ ನಾನು ಭದ್ರತೆ ಕೂಡ ಕೇಳಿದಿನ ಅವರವರ ಕುಟುಂಬಕ್ಕೆ ಎಸ್ಐಟಿ ನೋಡಿಕೊಳ್ಳುತ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.